ನಮಸ್ಕಾರ. 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪವನ್. ನಾವಿಂದು ಬಂದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಅವತಿ ಗ್ರಾಮ ಪಂಚಾಯತಿಯ ಸದಸ್ಯರನ್ನು ಭೇಟಿ ಮಾಡಲು. ಬನ್ನಿ, ಅವ್ರ ಕುರಿತು ನಿಮಿಷ ಸಂದರ್ಶನ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಸತೀಶ್ ಅಂತ. ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಅವತಿ ಗ್ರಾಮ ಪಂಚಾಯತಿಯಿಂದ. ಸರ್, ತಾವು ಗೆದ್ದಂಥ ಸಂದರ್ಭದಲ್ಲಿ ಎಷ್ಟು ಮತಗಳು ಬಂದಿತ್ತು ಸರ್ ತಮಗೆ? ನಮಗೆ 144 ಮತ ಬಂದಿತ್ತು ಸರ್. ತಾವು ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದೀರಾ ಸರ್? 34 34 ಮತ. ಇದೇ ಮೊದಲೇ ಬಾರಿನ ಸರ್ ತಾವು ಎಲೆಕ್ಷನ್ ಕಂಪ್ಲೀಟ್ ಮಾಡಿರೋದು? ಈ ಪಂಚಾಯತಿ ಎಲೆಕ್ಷನ್ ಇದೆ ಫಸ್ಟ್, ಮುಂಚೆ ಸೊಸೈಟಿ ಡೈರೆಕ್ಟರ್ ಆಗಿ ಆಯ್ಕೆ ಆಯ್ತು. ಹಾಂ ಸರ್. ಸರ್, ಮೊದಲ ಬಾರಿನ ನೀತಿ ಮೊದಲ ಬಾರಿನ ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್ ತಮಗೆ? ಚೆನ್ನಾಗಿ ಅನಿಸುತ್ತೆ. ಹಾಂ ಸರ್. ಆದರೆ ಈ ವ್ಯವಸ್ಥೆ ಒಳಗಡೆ ಇದೇನದು, ಈ ಮೀಸಲಾತಿ ಅನ್ನೋದು ಇರೋದ್ರಿಂದ, ಮೀಸಲಾತಿಗೂ ಒಂದು ಏನು ಒಂದು ಈಗ ಏನಾಗಿದೆ ಅಂದರೆ, ಅವರಿಗೆ ಅನಕ್ಷರಸ್ಥ ಹೆಚ್ಚಿಗೆ ಆಯ್ಕೆ ಆಗಿ ಬರ್ತಾರೆ ಪಂಚಾಯತಿ ಒಳಗಡೆ. ಅಭಿವೃದ್ಧಿ ಮತ್ತು ಅವರಿಗೆ ಆ ತಿಳುವಳಿಕೆ ಅಷ್ಟು, ಏನೇ ಸರ್ಕಾರಗಳು ಏನೇ ಅವರಿಗೆ ತರಬೇತಿ ಕೊಟ್ಟರು, ಅದು ಬರೀ ಸುಮ್ಮನೆ ಪುಸ್ತಕದ ಮೇಲೆ ಬಿಟ್ಟರೆ ಬೇರೆ ಏನು ಉಪಯೋಗ ಅಲ್ಲ. ಮತ್ತು ಏನಾಗುತ್ತೆ ಅಂದರೆ, ಒಂದು ಈ ಪಂಚಾಯತಿಗಳಲ್ಲಿ ಈ ಯಾವುದೋ ಕಾಮಗಾರಿಗಳು ಎಸ್ಟಿಮೇಷನ್ನೆಲ್ಲ ಇಂಗ್ಲೀಷಲ್ಲಿ ಮಾಡ್ತಾರೆ. ಈಗ ಏನಾಗುತ್ತೆ ಅಂದರೆ, ಈ ಅಧ್ಯಕ್ಷರು ಅನಕ್ಷರಸ್ಥರಾಗಿ ಈ ಮೀಸಲಾತಿ ಅಡಿ ಅವರು ಅಧ್ಯಕ್ಷರಾದರೆ ಅವರಿಗೆ ಕನ್ನಡನೇ ನೆಟ್ಟು ಓದೋಕ್ಕೆ ಬರೋಕ್ಕಲ್ಲ. ಈಗ ಇಂಗ್ಲೀಷಲ್ಲಿ ಎಸ್ಟಿಮೇಷನ್ ಏನು ಅಥವಾ ಅದ್ರ ಬಗ್ಗೆ ಅವ್ರಿಗೇನು ಅರಿವಿರಲ್ಲ. ಅಂದರೆ ನೀವು ಮಾತೃಭಾಷೆಗೆ ಫಸ್ಟ್, ಮಾತೃಭಾಷೆಗೆ ಆ್ಯಕ್ಚುಯಲ್ ಆಗಿ ಅದೇನೇ ಬಿಲ್ಗಳು ಪಂಚಾಯತಿ ಬರ್ಬೋದು, ಇದೇನೋ ಕನ್ನಡ ಕನ್ನಡ ಅಂತೇಳಿ ಮಾತಾಡ್ತಾರೆ ಬಿಟ್ರೆ ಕನ್ನಡ ಗ್ರಾಮ ಪಂಚಾಯತಿ ಲೆವೆಲಲ್ಲ ಇನ್ನು ಇದಾಗಿಲ್ಲ, ಆಡಳಿತದಲ್ಲ ಪೂರ್ತಿಯಾಗಿ ಬಂದಿಲ್ಲ. ಈ ಮೀಸಲಾತಿ ಇರೋದ್ರಿಂದ ಮೀಸಲಾತಿಯಲ್ಲಿ ಅದು ಅಕ್ಷರಸ್ಥೆ ಎಷ್ಟು ಜನಕ್ಕೆ ಇರ್ತದೆ, ಎಲ್ಲ ಸೆವೆಂತೋ ಏಯ್ತೋ ಅಥವಾ ಕೆಲವರು ಏನು ಬರ್ದೈತವರು ಆಯ್ಕೆ ಯಾಕೆ ಬರ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ಏನು ಗಮನ ಇರಕ್ಕಲ್ಲ. ಈ ಕಾಂಟ್ರಾಕ್ಟ್ಗಳು ಮತ್ತು ಪಿ ಡಿ ಓಗಳಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇನಾದರೂ ಸ್ವಲ್ಪ ವ್ಯವಹಾರ ನಡೆಸಿದ್ರು ಅವ್ರಿಗೇನು ಅಂತ ಕನ್ನಡಿಯ ಗೊತ್ತಾಗಲ್ಲ, ಬರೀ ಸುಮ್ಮನೆ ಸೈನ್ ಆಗ್ತಾರೆ. ಹಂಗಾಗಿ ಪಂಚಾಯತಿ ಲೆವೆಲ್ನಲ್ಲಿ ಈ ಸಮಸ್ಯೆ ತುಂಬ ತುಂಬ ಅವ್ರಿಗೆ. ಮತ್ತೆ ಏನೋ ಅದ್ರ ಬಗ್ಗೆ ಯಾರೋ ತಿಳಿದಂಥವ್ರು ಅಥವಾ ಯಾರೋ ಈ ಸ್ವಲ್ಪ ಅವ್ಯವಹಾರ ಮಾಡುವಂಥವ್ರು ಅವ್ರ ಕಿವಿ ಹಿಂಡಿರಿ ಅಥವಾ ಹಣದ ಆಮಿಷ ಬಿಟ್ಟಿರಿ, ಅದು ಬೇಗ ಬೆಂಡ್ ಆಗ್ತಾರೆ ಅಂತ ಸಮಸ್ಯೆಗಳು ಜಾಸ್ತಿ. ಹಾಂ ಸರ್. ತಾವು ಗೆದ್ದಂಥ ಸಂದರ್ಭದಲ್ಲಿ ತಮ್ಮ ಗ್ರಾಮದಲ್ಲಿ ಹೆಚ್ಚಾಗಿ ಏನೇನು ಕುಂದುಕೊರತೆಗಳು ಕಾಣಿಸ್ತಾ ಇತ್ತು ಸರ್? ಕುಂದುಕೊರತೆಗಳು ಅದೇ ಹೇಳಿದ್ನಲ್ಲ, ಈ ಸಮಸ್ಯೆಗಳಿಂದ ಕುಂದುಕೊರತೆಗಳು ಇದೆ. ಈಗ NRIG ಕೆಲಸಗಳಾಗುತ್ತೆ, ಅದು ಏನೇ ಇದು ಮಾಡಿದರೂ ಈ ವ್ಯವಹಾರ ಜ್ಞಾನದ ಕೊರತೆಯಿಂದ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ತಾ ಇಲ್ಲ. ಭಾರಿ ಇದೇ ಆಗ್ತಾರೆ, ಜಾಸ್ತಿ ಪೋಲ್ ಆಗ್ತಾರೆ, ಜಾಸ್ತಿ ಹಣ. ಸರ್, ತಾವು 3.5 ವರ್ಷದಿಂದ ಅಧಿಕಾರ ಅವಧಿಯಲ್ಲಿ ಸರ್ ಹೆಚ್ಚಾಗಿ ಏನು ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದೀರಾ? ಕೆಲಸ ಅದೇ ಕೆಲವು ವಿದ್ಯುತ್ ಸಂಪರ್ಕ ಮತ್ತು ಲೈಟು, ನೀರು, ಕುಡಿಯೋ ನೀರು, ಹಾಗೆಯೇ ವಸತಿ ಮತ್ತು ಮನೆಗಳನ್ನ ಫಲಾನುಭವಿಗಳಿಗೆ ಕೊಡಿಸುವಂಥದ್ದು, ಮತ್ತು ಕೆಲವು ವಿಧವಾಗ್ತಾನೆ ಈ ಥರದನ್ನೆಲ್ಲ ಏನನ್ನೋದು ಫಲಾನುಭವಿಗಳಿಗೆ ಏನು ಸಿಗಬೇಕು ಅದನ್ನು ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಹಾಂ ಸರ್. ಸರ್, ತಮಗಿನ್ನೂ 1.5 ವರ್ಷ ಅಧಿಕಾರ ಅವಧಿ ಇದೆ, ಈ 1.5 ವರ್ಷ ಅಧಿಕಾರ ಅವಧಿಯಲ್ಲಿ ಹೆಚ್ಚಾಗಿ ಅದ್ರ ಬಗ್ಗೆ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ರು. ರಸ್ತೆಗಳು, ಕುಡಿಯೋ ನೀರು ಮತ್ತು ವಿದ್ಯುತ್ ಸಂಪರ್ಕ, ಕೆಲವು ಸಂಪರ್ಕರಹಿತ ಮನೆಗಳಿಗೆ ವಿದ್ಯುತ್ ಸಂಪರ್ಕ, ಈ ಥರದ ಅಭಿವೃದ್ಧಿ ಕೆಲಸ ಮಾಡ್ಕೊಂಡಿದ್ದೀರಾ ಸರ್? ಸರ್ಕಾರದಿಂದ ತಮಗೆ ಅನುದಾನ ಅಂತ ಬಂದರೆ ಸರ್ ಯಾವುದಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಇದ್ದೀರಾ? ಹೆಚ್ಚಿನ ಗಮನ ಅದು ಏನಾಗ್ತಾ ಇದೆ ಅಂದರೆ, ನಮಗೆಲ್ಲ ಸಣ್ಣ ಪಂಚಾಯತಿ, ಇಲ್ಲಿ ರೆವಿನ್ಯೂ ಕಡಿಮೆ, ಅಂದರೆ ಆದಾಯ ಈ ತೆರಿಗೆ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇರ್ತದೆ, ಕಡಿಮೆ ಮನೆಗಳು ಜನಗಳು ಕಡಿಮೆ ಇರೋದ್ರಿಂದ ಆದಾಯ ಕಡಿಮೆ. ಅವ್ರು ಕೊಡೋ ಅನುದಾನ ಯಾವುದಕ್ಕೂ ಸಾಲೋದಿಲ್ಲ, ಅದು ಅರ್ಧ ಕರೆಂಟ್ ಬಿಲ್ಲಿಗೆ ಹೋಗುತ್ತೆ, ಅರ್ಧ ಇವರಿಗೆ ಸಂಬಳ ಕೊಡೋದಕ್ಕೆ ಸರಿಯಾಗಿ ಅಲ್ಲಿ ಕೆಲಸಗಾರರಿಗೆ ಸಂಬಳ ಕೊಡೋದಕ್ಕೆ ಅದು ಹಣ ಸರಿಯಾಗುತ್ತೆ. ಅದರಲ್ಲೂ ಸ್ವಲ್ಪ ಇನ್ನೇನು ಈ ಅಭಿವೃದ್ಧಿ ಇದರಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕೆಲವು ಅನುದಾನಗಳನ್ನು ಕೊಟ್ಟು SC ST ವಿದ್ಯಾರ್ಥಿಗಳಿಗೆ 25% ಆಗಿ ವರ್ಷದಲ್ಲಿ ಕೊಡ್ತಾ ಇದ್ದೀವಿ. PUC ನಂತರದ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಪುಸ್ತಕದ ಖರ್ಚು ಈ ಥರದ್ದು ಕೊಡ್ತಾ ಇದ್ದೀವಿ. ಸರ್, ಸರ್, ತಮ್ಮ ಗ್ರಾಮದ ಜನರು ತಮ್ಮ ಬಳಿ ಬಂದು ಯಾವ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಹೇಳ್ಕೊತಾ ಇದ್ದಾರೆ? ಕುಡಿಯೋ ನೀರು ಮತ್ತು ಈ ಬೀದಿ ದೀಪ ಮತ್ತು ರಸ್ತೆಗಳು ಹಾಳಾಗಿರೋದು ಇದ್ರ ಬಗ್ಗೆ ಹೇಳ್ಕೊತಾ ಹೇಳ್ಕೊತ, ಮತ್ತು ಶೌಚಾಲಯಗಳು ಈ ಥರ. ಸರ್, ತಮ್ಮ ವೃತ್ತಿ? ವೃತ್ತಿ ವ್ಯವಸಾಯ. ಸರ್, ತಾವು ವ್ಯವಸಾಯ ಮಾಡಿಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್?
ಏನೋ ಒಂದು ಹವ್ಯಾಸವಾಗಿ ಫಸ್ಟ್ ಬಂದು. ಹಾಂ ಸರ್, ಸರ್ ತಾವು ಈ ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ಗ್ರಾಮದ ಜನರೇ ಕಾರಣ. ಹಾಂ, ಗ್ರಾಮದ ಜನರೇ ಕಾರಣ. ನಮ್ಮ ಮುಖಾಂತರ ಅವ್ರಿಗೆ ಏನಾರು ಇಷ್ಟಪಡ್ತೀರಾ ಸರ್? ಮುಖಾಂತರ ಕೃತಜ್ಞತೆ ಹೇಳುತ್ತೆ. ನನ್ನ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆರಿಸೋದಕ್ಕೆ ಅವ್ರ ಕೃತಜ್ಞತೆ ಹೇಳೋದು ಬಯಸ್ತಾರೆ. ಸರಿ ಸರ್, ಇಷ್ಟು ಕಾಲ ತುಂಬ ಮನದಾರದ ಮಾತುಗಳನ್ನು ಒಪ್ಪಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಹಲೋ.